ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಪತ್ರ ಇಲ್ಲದೆ ಮಂಗಳೂರು ವಿವಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಹಲವಾರು ಗೊಂದಲಗಳು ನಿರ್ಮಾಣವಾಗಲಿದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಪರಿಷತ್ನ ಮಾಜಿ ಸದಸ್ಯ ಅಭಿಷೇಕ್ ಉಳ್ಳಾಲ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪರೀಕ್ಷೆಗೆ ಯಾವುದೇ ತಯಾರಿಯನ್ನು ಮಾಡದೆ ಪರೀಕ್ಷೆ ನಡೆಸಿದೆ. ಇದರಿಂದ 1.5 ಸಾವಿರ ವಿದ್ಯಾರ್ಥಿಗಳ ಜೀವನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಚೆಲ್ಲಾಟವಾಡ್ತಾ ಇದೆ ಎಂದು ನೇರವಾಗಿ ಆರೋಪಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯ ಸರಿಸುಮಾರು 10-15 ವರ್ಷಗಳ ಕಾಲ ಹಿಂದಕ್ಕೆ ಹೋಗಿದೆ ಅಂತ ಹೇಳಿ ಬಯಸ್ತಾರೆ. ಯಾಕಂತ ಹೇಳಿದ್ರೆ ಪ್ರಥಮ ಬಾರಿಗೆ ಹಾಲ್ ಟಿಕೆಟ್ ಇಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯ ಎಕ್ಸಾಮ್ಸ್ ಅನ್ನ ಮಾಡ್ತಾ ಇದೆ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಚಾರಕ್ಕೆ ಕೈ ಹಾಕುವಂತ ಮುಖಾಂತರವಾಗಿ ಯಾವುದೇ ಪ್ರಯರ್ ಇಲ್ಲದೆ ಯಾವುದೇ ಇದಕ್ಕಿಂತ ಮುಂದೆ ಹಿಂದೆ ಅದನ್ನ ಪ್ರಯರ್ ಮಾಡಿಲ್ಲ. ಯಾವುದೇ ನಿಜವಾಗಿ ಒಂದು ಹೊಸ ಒಂದು ಕೋರ್ಸ್ ಅಥವಾ ಹೊಸತ್ತೊಂದು ಆವಿಷ್ಕಾರವನ್ನು ಮಾಡುವಾಗ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡುವಾಗ ಟ್ರಯಲ್ ಅದನ್ನು ಹೋಗ್ತೇವೆ, ಟ್ರಯಲ್ ಮಾಡಿ ಟ್ರಯಲ್ ಎರರ್ ಅದನ್ನು ಹೋಗ್ತೇವೆ. ಇದರಲ್ಲಿ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಪರಿಹಾರ ಆದ್ಮೇಲೆ ನಾವು ಇದನ್ನು ಮಾಡುವಂಥದ್ದು. ಫಸ್ಟ್ ಒಂದು 30 ಜನ ವಿದ್ಯಾರ್ಥಿಗಳಿಗೆ ಇದನ್ನು ಟ್ರಯಲ್ ಅನ್ನು ಮಾಡಿ ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇದನ್ನು ಅಳವಡಿಸಬೇಕಾಗಿತ್ತು. ಬಟ್ ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸರಿಸುಮಾರು ಕಂಟ್ರೋಲ್ ಅವರು ಹೇಳಿದಂತ ಲೆಕ್ಕ, ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಕೊಟ್ಟಂತ ಲೆಕ್ಕ, 1,30,000 ವಿದ್ಯಾರ್ಥಿಗಳ ಜೀವನದಲ್ಲಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಆಗ್ತಾ ಇದೆ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು.